ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಪಿಸೋಡ್ನಲ್ಲಿ ನೋಡೋಣ ಯು ಜಿ ನೀಟ್ ಸೆಕೆಂಡ್ ರೌಂಡ್ ಯಾವಾಗ ಅನೌನ್ಸ್ ಆಗುತ್ತೆ, ಅಂದರೆ ಯಾವಾಗ ಆರಂಭ ಆಗುತ್ತೆ ಅನ್ನೋದು ನಾನು ನಮಗೆ ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದಾನೆ. ಮುಂದೋಗಿ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಸೊ ಯು ಜಿ ನೀಟ್ ಸೆಕೆಂಡ್ ರೌಂಡ್ ಯಾವಾಗ ಯೂಸಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇದು ಟೋಟಲಿ ಡಿಪೆಂಡ್ ಆಗಿರೋದು ಆಲ್ ಇಂಡಿಯಾ ಕೋಟ ಸೆಕೆಂಡ್ ರೌಂಡ್ ಮೇಲೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸ್ಕೆಡ್ಯೂಲ್ ನೋಡ್ಬೋದು. ಎಮ್ ಸಿ ಸಿ ನಡೆಸುವಂತಹ ಕೌನ್ಸಿಲಿಂಗ್ನ ಅಂದರೆ ಪ್ರಕಾರ ಸೆಕೆಂಡ್ ರೌಂಡ್ ನೋಡಿರ್ಬೋದು. 28th November December 8th ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೋ ಅವರಿಗೆ ರಿಪೋರ್ಟ್ ಮಾಡೋದಕ್ಕೆ ಕೊನೆ ದಿನಾಂಕವಾಗಿರುತ್ತೆ. ಸೊ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಪ್ರಕಾರ 8th December ಕೊನೆ ದಿನಾಂಕವಾಗಿರುತ್ತೆ ರಿಪೋರ್ಟ್ ಮಾಡೋದಕ್ಕಾಗಿ. ಅಂದರೆ ಯಾವ ವಿದ್ಯಾರ್ಥಿಗಳು ಜಾಯ್ನ್ ಆಗೋದಿಲ್ವೋ, ಕ್ಯಾನ್ಸಲ್ ಮಾಡ್ತಾರೋ ಅಥವಾ ಸರೆಂಡರ್ ಮಾಡ್ತಾರೋ, ಯಾವುದೇ ಒಂದು ಕಾರಣದಿಂದಾಗಿ ಸೀಟ್ ಒಂದು ವೇಳೆ ಅಂದರೆ ಯಾವುದೇ ರೀತಿ ರಿಪೋರ್ಟ್ ಮಾಡದೇ ಇದ್ದರೆ, ವಿದ್ಯಾರ್ಥಿ ರಿಪೋರ್ಟ್ ಮಾಡದೇ ಇದ್ದರೆ, ಆ ಒಂದು ನೋಟಿಫಿಕೇಷನ್ ಯೂಸಲ್ಲಿ ಕ್ಲಿಯರ್ ಎಲ್ಲ ಒಂದು ಡಾಟಾ ಏನಪ್ಪ ಅಂದರೆ ಎಮ್ ಸಿ ಸಿ ಕಲೆಕ್ಟ್ ಮಾಡುತ್ತೆ. ಸೊ ಅದನಂತರ ಅವಾಗ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಂದು ಸ್ಟೇಟ್ ವೈಸ್ ಎಷ್ಟು ಸೀಟ್ಗಳಿಗೆ ಅಂದರೆ ಅಡ್ಮಿಷನ್ ಆಗಿದೆ, ಎಷ್ಟು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಿದ್ದು, ಸೊ ಎಷ್ಟು ಅಡ್ಮಿಷನ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಎಲ್ಲ ಒಂದು ಡಾಟಾನ ಎಮ್ ಸಿ ಸಿ ಯು ರೆಸ್ಪೆಕ್ಟಿವ್ ಸ್ಟೇಟಿಗೆ ಕಳಿಸ್ತೆ, ನಿಮ್ಮ ಒಂದು ಸ್ಟೇಟ್ನಲ್ಲಿ ಇಷ್ಟೊಂದು ಸೀಟ್ಗಳು ಉಳಿದಿವೆ ಅಂತ. ಸೊ ಅದು ಕೆ ಇಗೆ ಕಳಿಸುತ್ತೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂದರೆ ಕೆ ಇಗೆ ಕಳಿಸಿರುತ್ತೆ. ಮತ್ತು ಇದನ್ನು ಈ ಒಂದು ತನ್ನ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಎಮ್ ಸಿ ಸಿ ಯಲ್ಲೂ ಸಹ ಅಲ್ಲಿ ಪಬ್ಲಿಷ್ ಮಾಡುತ್ತೆ. ಇಷ್ಟೆಲ್ಲ ಈ ಎಲ್ಲ ಕಾಲೇಜ್ಗಳಿಗೆ ಸೀಟ್ ಉಳಿದಿದ್ದು ನಾನು ಅದನ್ನು ಕಳಿಸಿದ್ದೇನೆ ಅಂತ ಒಂದು ಪಿ ಡಿ ಎಫ್ ಮುಖಾಂತರ ಅದು ಎಮ್ ಸಿ ಸಿ ನಲ್ಲಿ ತೋರಿಸ್ತೀವಿ. ಅದರಿಂದ ನಮಗೇನು ಐಡಿಯಾ ಬರುತ್ತೆ ಅಂದರೆ ಯೂಸಲಿ ಎಷ್ಟು ಸೀಟ್ಗಳು ಸೆಕೆಂಡ್ ರೌಂಡಲ್ಲಿ ಎಂಟ್ರಿ ಆಗ್ತಾಯಿವೆ ಅಂತ ನಮಗೆ ಗೊತ್ತಾಗುತ್ತೆ. ಎಷ್ಟು ಸೀಟ್ ವೆಕೆಂಟ್ ಇವೆ ನಮ್ಮ ಹೊಸ ಅಂದರೆ ಸೀಟ್ ಮ್ಯಾಟ್ರಿಕ್ ಸೆಕೆಂಡ್ ರೌಂಡ್ನಲ್ಲಿ ಎಷ್ಟು ಸೀಟ್ಗಳು ಲಭ್ಯವಾಗುತ್ತವೆ ಎಕ್ಸ್ಟ್ರಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಎ ಕ್ಯೂ ಸೆಕೆಂಡ್ ರೌಂಡಲ್ಲಿ ಉಳಿದಿರುವಂಥ ಅಂದರೆ ಆಲ್ ಇಂಡಿಯಾ ಕೂಡ ಗೌರ್ಮೆಂಟ್ ಕೂಡದಲ್ಲಿರುವಂಥ ಸೀಟ್ಗಳು ಮಾತ್ರ ಯೂಸಲ್ಲಿ ಬರುತ್ತೆ. ಬಟ್ ಈ ವರ್ಷ ರಾಜೇಶ್ವರಿ ಕಾಲೇಜ್ ಸಹ ಬರುತ್ತೆ, ಮತ್ತು ಕೆಲವು ಕಾಲೇಜ್ಗಳು ಇನ್ನೂ ಸಹ ಅಂದರೆ ಆ್ಯಡ್ ಆಗುವಂಥ ಸಾಧ್ಯತೆ ಇದೆ ಪ್ರೈವೇಟ್ ಕೋಟದಲ್ಲಿ. ಬಟ್ ಇನ್ನೇ ರಿವೈಸ್ಡ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಅದು ಕ್ಲಿಯರ್ ಆಗುತ್ತೆ. ಸೊ ಇದಲ್ಲದೆ ಈಗ ಕೆ ಮುಖಾಂತರ ನಡೆದಿರುವಂಥ ಫಸ್ಟ್ ರೌಂಡ್ನಲ್ಲಿ ಅದು ಯುಜಿನೀಟ್ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅವರಿಗೆ ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕಾಗಿಲ್ಲ ಡೇಟಲ್ಲಿ December 1 ಅಂತ ಹೇಳಲಾಗಿತ್ತು. ಸೊ ಇದರ ಪ್ರಕಾರ ಕೆ ಇಗೆ ಗೊತ್ತಾಗುತ್ತೆ ಎಷ್ಟು ಜನ ಚಾಯ್ಸ್ ಆನ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಅಂದರೆ ಯಾರು ಚಾಯ್ಸ್ ಆನ್ ಮಾಡಿದ್ದು ಅಡ್ಮಿಷನ್ ಮಾಡ್ಕೊಂಡಿಲ್ವೋ, ಮತ್ತು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾರು ಈಗ ಆಲ್ರೆಡಿ ಪೇ ಮಾಡಿಲ್ವೋ, ಮತ್ತು ಯಾರು ಒಟ್ಟು ಚಾಯ್ಸ್ ಮಾಡಿಲ್ವೋ, ಎಲ್ಲ ಒಂದನ್ನು ಆಲ್ರೆಡಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಆಗಿರುವಂಥ ಸೀಟ್ಗಳನ್ನು ಸಹ ನಿಮಗೆ ಇಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ. ಅದನ್ನು ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಸಹ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಆ ವೀಡಿಯೋನ ನೋಡ್ಕೊಳ್ಳಿ. ಸೊ ಈ ರೀತಿ ಕೆಯಿನಲ್ಲಿ ಉಳಿದಿರುವಂಥ ಸೀಟ್ಗಳು ಮತ್ತು ಆಮೇಲೆ ಎ ಕ್ಯೂನಲ್ಲಿ ರಿವರ್ಟ್ ಬ್ಯಾಕ್ ಆಗಿರುವಂಥ ಸೀಟ್ಗಳೆಲ್ಲ ನಮಗೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಆಗ್ತವೆ. ಸೊ ಇದೆಲ್ಲ ಪ್ರೊಸೀಜರ್ ಆಗಬೇಕು ಅಂತಂದರೆ, ಅಂದರೆ ಸ್ಪೆಷಲಿ ಎ ಕ್ಯೂನಿಂದ ಸೆಕೆಂಡ್ ರೌಂಡಿಂದ ಬರುವಂತಹ ಸೀಟ್ಗಳೆಲ್ಲ ಅಂದರೆ 8 December ನಮಗೆ ಬಂದಿರುತ್ತೆ. ಅಂದರೆ 9 or 10 ಪ್ರೊಬಾಬ್ಲಿ ನಮ್ಮ ಹತ್ರ ಸೆಕೆಂಡ್ ರೌಂಡ್ ಸಹ ಆಗುವ ಸಾಧ್ಯತೆ ಇದೆ. ಅಂದರೆ ಮೊದಲು ಸೀಟ್ ಮ್ಯಾಟ್ರಿಕ್ ಸಹ ರೆಡಿ ಮಾಡಬೇಕಾಗುತ್ತೆ. ಸೊ ಯೂಸ್ವಲಿ ನಾನು ಅನ್ಕೋತೀನಿ 9th December ಆದ ನಂತರವೇ ನಮ್ಮ ಹತ್ರ ಸೆಕೆಂಡ್ ರೌಂಡ್ ನಡೀಬೋದು ಅನ್ಕೋತೀನಿ. ಸೊ ಮತ್ತು ಇದಲ್ಲದೆ ಮೊದಲು ಚಾಯ್ಸ್ 2, ಚಾಯ್ಸ್ 3 ಅಥವಾ ಎಲಿಜಿಬಲ್ ಆಗಿರುವಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಆಲ್ರೆಡಿ ನೋಟಿಫಿಕೇಷನ್ ಬಂದಿತ್ತು. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಸ್ಕೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ, ಅವರು ಅದನ್ನು ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ. ಬಟ್ ಸ್ಕೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ನಮಗೆ ಅದರ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೇನೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಇದ್ದೀನಿ, ಗೊತ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಸೆಕೆಂಡ್ ರೌಂಡ್ ಯಾವಾಗ ನಡೀಬೋದು, 9th December ಆದ ನಂತರ ಸೆಕೆಂಡ್ ರೌಂಡ್ ನಡೀಬೋದು ಅನ್ಕೋತೀನಿ. ಸೊ ಮತ್ತು ಯಾವೆಲ್ಲ ಸೀಟ್ಗಳು ಲಭ್ಯವಾಗಿರುತ್ತವೆ ಎ ಕ್ಯೂನಲ್ಲಿ ಸೆಕೆಂಡ್ ರೌಂಡಲ್ಲಿ, ಯಾರು ಸೀಟ್ ಅಲೋಟ್ ಆಗಿದ್ದು ಅಂದರೆ ಯೂಸಲಿ ಜಾಯ್ನ್ ಆಗದೇ ಇರುವಂಥ ಸೀಟ್ಗಳಾಗಿರ್ಬೋದು ಅಥವಾ ಅಲೋಟ್ ಆಗದೇ ಇರುವಂಥ ಕಾಲೇಜ್ ಸೀಟ್ಗಳೇನಿರುತ್ತೆ ಅವೆಲ್ಲ ನಮ್ಮ ಕೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಆಗುತ್ತೆ. ಮತ್ತು ಈ ನಂಬಲ್ಲಿ ನಡೆದಿರುವಂತಹ ಕೌನ್ಸಿಲಿಂಗ್ನಲ್ಲಿ ಎಷ್ಟು ಜನ ಅಡ್ಮಿಷನ್ ತೊಗೊಂಡಿದ್ದಾರೆ, ಎಷ್ಟು ಜನ ಅಲ್ಲಿ ಚಾಯ್ಸ್ 3 ಮಾಡಿದಾರೋ, ಓಕೆ, ಮತ್ತು ಏನಾದರೂ ಅಡಿಷನಲ್ ಸೀಟ್ಗಳು ಏನಾದರೂ ಬಂದಿರುತ್ತೆ ಲೈಕ್ ರಾಜರಾಜೇಶ್ವರಿ, ಅವೆಲ್ಲ ಸೀಟ್ಗಳು ನಮಗೆ ಸೆಕೆಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅಲ್ಲಿ ಅವೈಲೇಬಲ್ ಆಗುತ್ತವೆ. ಈ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಟೇಕ್ ಕೇರ್, ಬಾಯ್.